ದಯವಿಟ್ಟು ಕ್ಷಮಿಸಿ ನಾನು ಏನಾದರೂ ಮಾತನಾಡುವಾಗ ಇಲ್ಲಿ ಮಾತನಾಡಿದಕ್ಕೆ ಏನಾದರೂ ವಿರೋಧವಾಗಿ ಮಾತನಾಡ್ತಿದ್ದೀನಿ ಅಂದ್ರೆ ದಯಮಾಡಿ ಕ್ಷಮಿಸಿ ನಾಚಿಕೆಯ ಅವಸ್ಥೆಯಲ್ಲಿ ಇವತ್ತು ನಿಂತುಕೊಂಡಿದ್ದೀವಿ ಯಾಕೆ ಅಂತಂದ್ರೆ ಹೇಳಬೇಕಾದ್ದನ್ನು ಹೇಳಬೇಕಾದರೂ ನಮಗೆ ನಾಚಿಕೆ ಆಗುವಂತ ಸ್ಥಿತಿಯಲ್ಲಿ ಇದ್ದೀವಿ ಸಿದ್ದರಾಮಯ್ಯನ ಸರ್ಕಾರದಲ್ಲಿ 23 ಜನ ಹಿಂದೂ ಕಾರ್ಯಕರ್ತರ ಹತ್ಯೆ ಆಯಿತು 23 ಜನ ಇದೇ ರೀತಿ ಪ್ರತಿಭಟನೆ ಮಾಡಿದ್ದೀವಿ ಬೀದಿ ಬೀದಿಯಲ್ಲಿ ನಿಂತುಕೊಂಡು ಹೋರಾಟ ಮಾಡಿದ್ದೀವಿ ಮಾಡಿದೀವೋ ಇಲ್ವೋ ಮಾಡಿದ ನಂತರ ಈ ಹೋರಾಟಕ್ಕೆ ಪ್ರತಿಯಾಗಿ ನಮಗೊಂದು ಸರ್ಕಾರ ಬೇಕು ಹಿಂದೂಗಳ ರಕ್ಷಣೆ ಮಾಡುವಂತ ಸರ್ಕಾರ ಬೇಕು ಅಂತ ಸರ್ಕಾರ ತಂದಿತ್ತು ಇವತ್ತು ಕೂಡ ಟೌನ್ ಹಾಲ್ ಮುಂದೆ ಬಂದು ನಿಂತು ಕೂತ್ಕೊಂಡಿದ್ದೀವಿ ಇದು ನಾಚಿಕೆ ಅಂತ ಕರೀಲೋ ಅಸಹ್ಯ ಅಂತ ಕರೀಲೋ ನೀವು ಹೇಳಬೇಕಾಗಿದೆ ನನಗೆ ಇವತ್ತು ಇಡಿಯಾ ಸಮಾಜ ಜಾಗೃತವಾಗಿ ನಿಂತುಕೊಂಡು ನಾವು ಜಾಗೃತವಾಗಿದ್ದೀವಿ ಎಷ್ಟು ಅಂತ ನನಗೆ ಪಟಾಪಟ ಶ್ರೀನಿವಾಸರು ಹೇಳಬೇಕಾದ್ರೆ ನಗು ಬರ್ತಿತ್ತು ಶ್ರೀನಿವಾಸರ ದಯವಿಟ್ಟು ಕ್ಷಮಿಸಿ ನನಗೆ ಪ್ರತಿಯೊಬ್ಬರಿಗೂ ಕೂಡ ಲೈಸೆನ್ಸ್ ಕೊಡಬೇಕು ಹಿಂದೂ ಕಾರ್ಯಕರ್ತರಿಗೆ ಸರ್ಕಾರ ಯಾಕ್ರಿ ನನ್ನ ರಕ್ಷಣೆ ನಾನೇ ಮಾಡ್ಕೋಬೇಕು ಅಂತ ಆದ್ರೆ ಸರ್ಕಾರ ಯಾಕ್ರಿ ಬೇಕು ನನಗೆ ಎಲ್ಲ ಪೊಲೀಸರು ಇಲ್ಲಿ ನಿಂತಿದ್ದೀರಿ ದಯಮಾಡಿ ಕ್ಷಮಿಸಿ ಎಲ್ಲ ಪೊಲೀಸರು ನಿಮ್ಮ ಕೈಯಲ್ಲಿ ಲಾಠಿ ಕೊಟ್ಟಿರೋದು ಯಾತಕ್ಕೆ ಅಂತಂದ್ರೆ ರಕ್ಷಣೆಗೋಸ್ಕರ ನನ್ನ ಒಂದು ಲಾಠಿ ಚಾರ್ಜ್ ಮಾಡಲಾಗಿದೆ ಅಲ್ಲಿ ಆ ಲಾಠಿ ಚಾರ್ಜ್ ಯಾರ ಮೇಲೆ ಮಾಡಿರೋದು ಯಾವ ವ್ಯಕ್ತಿ ಈದ್ಗಾ ಮೈದಾನದಲ್ಲಿ ಧ್ವಜ ಹಾರಿಸಬೇಕು ಅಂತ ತನ್ನ ಜೀವವನ್ನ ಕೊಡ್ಲಿಕ್ಕೆ ಸಿದ್ಧನಾಗಿದ್ನೋ ಆ ವ್ಯಕ್ತಿಗೆ ಲಾಠಿ ಹೊಡೆಯೋದ ಇವತ್ತು ವಾಪಸ್ ಆ ವಿಡಿಯೋ ನೋಡಬೇಕು ಪ್ರತಿಯೊಬ್ಬರು